ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವ್ಲಾಗ್ ಬಂದು ಸೋ ಈಸಿ ಆ್ಯಂಡ್ ಸಿಂಪಲ್ ರಾಗಿ ಮುದ್ದೆ. ಸೊ ರಾಗಿ ಮುದ್ದೆನ ಕರ್ನಾಟಕದ ಸ್ಪೆಷಲ್ ಅಂತಲೇ ಕರಿಬೋದಲ್ವಾ ಫ್ರೆಂಡ್ಸ್? ಸೊ ಪ್ಲೀಸ್ ನೋಡ್ಕೊಂಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನಾನು ಇಲ್ಲಿ ಸ್ಟೌವ್ ಹಚ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ. ಸೊ ಇವಾಗ ನಾನಿಲ್ಲಿ 3 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ 3 ಗ್ಲಾಸಷ್ಟು ಅಂದರೆ ಸೊ ಸರಿಯಾದ ಸೈಜಲ್ಲಿ ದಪ್ಪ ದಪ್ಪ ಇಬ್ರಿಗೆ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ 3 ಗ್ಲಾಸ್ ವಾಟರ್ ಹಾಕೋತಾ ಇದ್ದೀನಿ, ನೀರು ಹಾಕೋತಾ ಇದ್ದೀನಿ. ಸೊ ಇಬ್ರಿಗೆ ಸರಿ ಹೋಗುತ್ತೆ ಫ್ರೆಂಡ್ಸ್, ದಪ್ಪ ದಪ್ಪ ಸೈಜಲ್ಲಿ ಮುದ್ದೆ ಮಾಡೋದಕ್ಕೆ. ಸೊ ಫ್ರೆಂಡ್ಸ್, ನೀರು ಕುದಿಬೇಕಾದ್ರೆ ನಾವು ಹಸಿಟ್ಟು ಹಾಕ್ಕೊಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಈಗ ನೀರು ಬಾಯ್ಲ್ ಆಗ್ತಾ ಇದೆ ಫ್ರೆಂಡ್ಸ್, ನೀರು ಕುದೀತಾ ಇದೆ. ಸೊ ಈಗ ಒಂದು 4 ಸ್ಪೂನಷ್ಟು ಸೊ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಬೇಕು ಫ್ರೆಂಡ್ಸ್. ಸೊ ಅದು ಚೆನ್ನಾಗಿ ಮೇಲ್ ಬರೋ ಥರ ಕುದಿಸ್ಬೇಕು ಫ್ರೆಂಡ್ಸ್, ಏಕೆಂದರೆ ಇದು ಅವಾಗ ಗಂಟು ಬರಲ್ಲ ಅಂತ. ಸೊ ನಾನು ಈ ಥರ ಟಿಪ್ಸ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಚೆನ್ನಾಗಿ ನೀರು ಮಳ್ತಾ ಇರಬೇಕಾದ್ರೆ ಹಸಿಟ್ಟು ಹಾಕಬೇಕು, ಅವಾಗ ಗಂಟಾಗಲ್ಲ ಅನ್ನೋದು ನಾನು ಹೇಳೋ ಮಾತು. ಸೊ ಇದು ಹಸಿಟ್ಟು ಸ್ವಲ್ಪ ಮಿಕ್ಸ್ ಆಗಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಕದ್ರೆ ಕೊಂತ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಹಸಿಟ್ಟನ್ನ ಹಾಕೊಂಬನ್ನಿ ಫ್ರೆಂಡ್ಸ್. ಸೊ ಹೈ ಫ್ಲೇಮಲ್ಲೇ ಇಟ್ಟಿರಿ, ಯಾಕೆಂದರೆ ಕುದಿ ಬರಬೇಕು ಚೆನ್ನಾಗಿ. ಸೊ ಒಂದು 2 ನಿಮಿಷ ಅದು ಎಲ್ಲ ಕುದಿಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಅದರೊಳಗೆ ಮುಳುಗಬೇಕು ಫ್ರೆಂಡ್ಸ್, ಹಸಿಟ್ಟಿದೆಯಲ್ವಾ. ಸೊ ಆ ನೀರೊಳಗೆ ಮುಳುಗಿದ್ರೆ ಸೊ ಚೆನ್ನಾಗಾಗತ್ತೆ ಮುದ್ದೆ ಅನ್ನೋದು ನನ್ನ ನಂಬಿಕೆ. ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ, ಹಸಿಟ್ಟೆಲ್ಲ ಮಧ್ಯ ಬರ್ತಾ ಇದೆ. ಚೆನ್ನಾಗಿ ಮರಳಬೇಕಾದ್ರೆ ಸೊ ಅದನ್ನು ಕಲ್ಕಿ ಫ್ರೆಂಡ್ಸ್. ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಈ ನೀರಿಗೆ ಹಸಿಟ್ ಸಾಲಿಲ್ಲ ಅಂದರೆ, ಸೊ ಆ್ಯಕ್ಚುಲಿ ಅಳತೆ ಇಟ್ಕೊಳ್ಳಿ ಫ್ರೆಂಡ್ಸ್, 3 ಗ್ಲಾಸು ನೀರಿಗೆ ಸೊ 2.5 ಗ್ಲಾಸಷ್ಟು ಹಸಿಟ್ಟನ್ನ ಹಾಕ್ಕೊಬೇಕು. ಸೊ ಈ ಅಳತೆಯಲ್ಲಿ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ ಯಾವಾಗಲೇ ನಾನು 2 ಗ್ಲಾಸಷ್ಟು ಹಸಿಟ್ಟು ಹಾಕ್ಕೊಂಡಿದ್ದೆ. ಸೊ ಇವಾಗ 1/2 ಗ್ಲಾಸ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗೆಲ್ಲ ಮಿಕ್ಸ್ ಮಾಡಿ ಫ್ರೆಂಡ್ಸ್, ಮಿಕ್ಸ್ ಮಾಡಬೇಕಾದ್ರೆ ಗಂಟಾಗಲ್ಲ ಫ್ರೆಂಡ್ಸ್. ಸೊ ಈಸಿ, ಒಬ್ರೊಬ್ರು ಸ್ಟಿಕ್ ಇಟ್ಕೊಂಡೆಲ್ಲ ಮಾಡ್ತಾರೆ, ಒಬ್ರೊಬ್ರು ಕೆಳಗೆ ಕೂತ್ಕೊಂಡು ಮಾಡ್ತಾರೆ. ಸೊ ನಾನು ಸ್ಟೌವ್ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್, ಅಷ್ಟೇ ಇದರಲ್ಲಿ ಇರೋ ಟಿಪ್ಸು. ಸೊ ನೀರು ಚೆನ್ನಾಗಿ ಕುದಿಬೇಕು. ಸೊ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕು ಅಷ್ಟೇ, ರಾಗಿ ಮುದ್ದೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ, ಸೊ ನನ್ನ ರಾಗಿ ಮುದ್ದೆ ರೆಡಿ ಆಗ್ತಾ ಇದೆ. ಸೊ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಸೊ ಇವಾಗ ಇದನ್ನು ಕೆಳಗೆ ಇಳಿಸ್ಕೊತಿದ್ದೀನಿ. ಸೊ ಕೆಳಗೆ ಇಳಿಸ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಸೊ ಒಂದು ತಟ್ಟೆ ಇಟ್ಕೊಂಡಿರಬೇಕು. ಸೊ ತಟ್ಟೆ ಮೇಲೆ ನೀರು ಹಾಕ್ಕೊಂಡಿರಬೇಕು ಫ್ರೆಂಡ್ಸ್, ಯಾಕೆಂದರೆ ಈ ಮುದ್ದೆ ಅದಕ್ಕೆ ಅಂಟ್ಕೊಬಾರ್ದು ಅಂತ.
ಸೊ ಪಕ್ಕದಲ್ಲಿ ಒಂದು ಚಂಬಲ್ಲಿ ನೀರಿಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಸೊ ಇದು ಬಿಸಿ ಇರೋದ್ರಿಂದ ಸೊ ಅದನ್ನು ಅಂದರೆ ಲದ್ದಿ ಎದ್ದೆ ಮುದ್ದನ ಕಲಸೋಣ, ಆವಾಗ ಬಿಸಿ ಅವಾಯ್ಡ್ ಆಗುತ್ತೆ ಅಂತ ಫ್ರೆಂಡ್ಸ್. ನೋಡಿ ಇದ್ರ ಗಮನ ನಾನು ಸವಿತಾ ಇದ್ದೀನಿ ಫ್ರೆಂಡ್ಸ್, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ, ವಾಸನೆ ಬರ್ತಾ ಇದೆ. ಸೊ ಆವಾಗ ನಮ್ಮ ಮುದ್ದೆ ಆಗಿದೆ ಅಂತ ಫ್ರೆಂಡ್ಸ್. ಸೊ ಇವಾಗ ಕೆಳಗೆ ಇಳಿಸ್ಕೊಂಡು ಅದನ್ನು ಮುದ್ದೆನ ರೌಂಡ್ ಶೇಪಲ್ಲಿ ತೆಗೆಯೋಣ, ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಈಗ ಮುದ್ದೆನ ಕಟ್ತಾ ಇದ್ದೀನಿ ಫ್ರೆಂಡ್ಸ್, ಈಗ ನೋಡ್ಬೋದು ನೀವು ಮುದ್ದೆ ರೌಂಡಾಗಿ ಬಂದಿದೆ. ಸೊ ಇವಾಗ ಮುದ್ದೆ ಇಸ್ ರೆಡಿ ಟು ಸರ್ವ್ ಫ್ರೆಂಡ್ಸ್.